ಹಲೋ ಹೇಳಪ್ಪ ರಾಜಕುಮಾರ ನಾನು ಏನು ಮಾಡೋದು ಮಗಳ ಜೊತೆ ಆಟ ಆಡ್ತಾ ಕೂತಿದ್ದೀನಿ ಟಿ ವಿನೂ ನೋಡ್ತಾ ಇದ್ದೀವಿ ಆಟ ಆಡ್ತಾನೂ ಕೂರ್ತಾ ಇದ್ದೀವಿ ಏನು ಸಮಾಚಾರ ಅಪ್ರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ಯಾ ಇಲ್ಲ ಕಣ ಎಲ್ಲೂ ರೈಡ್ ಗಿಡ ಏನು ಹೋಗಲಿಲ್ಲ ಈ ಕೊರೋನಾ ಸ್ಟಾರ್ಟ್ ಆದಾಗಲಿಂದ ಎಲ್ಲೂ ಕಳಿಸ್ತಾ ಇಲ್ಲ ಮನೇಲಿ ಹೌದಾ ಎಲ್ಲೇ ನೆಕ್ಸ್ಟ್ ವೀಕ್ ಮೈಸೂರಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಮೊದಲು ಸಕಲೇಶ್ಪುರ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರಿ ಓಕೆ ಸೊ ಯಾರೂ ಬರ್ತಾ ಇಲ್ಲ ಅಂತ ಬರೀ ರೈಡ್ ಮಾತ್ರ ಮೈಸೂರಿಗೆ ಹೋಗೋಣ ಅಂತನಾ ಸರಿ 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 ನೋಡೋಣ ಯಾವುದಕ್ಕೂ ಕೇಳ್ತೀನಿ ಮನೇಲಿ ಒಪ್ಕೊಂಡ್ರೆ ಹೇಳ್ತೀನಿ ಸ್ವಲ್ಪ ಟೈಮ್ ಕೊಡು ಮಾತಾಡ್ಬಿಟ್ಟು ಹೇಳ್ತೀನಿ ಓಕೆನಾ ಸರಿ ಮತ್ತೆ ಇನ್ನೊಂದು ಸಮಾಚಾರ ಓಕೆ ಸರಿ ಹಾಗಾದ್ರೆ ನನ್ನ ಮನೇಲಿ ಕೇಳ್ಬಿಟ್ಟು ನಾನು ಕನ್ಫರ್ಮ್ ಮಾಡ್ತೀನಿ ಓಕೆ ಬಾಯ್ ಬರೋ ಬಾರೋ ಇದೆ ಯಾತಕ್ಕೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಗೊತ್ತಾಯ್ತು ಕೇಳಿಸ್ತಾ ನನ್ನ ಫ್ರೆಂಡ್ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗೋಣ ಬನ್ನಿ ಅಂತ ಕೇಳ್ತಿದ್ದಾನೆ ಅದು ಹೆಂಗೆ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗ್ತೀರಾ ನಾವು ಎಲ್ಲಾದರೂ ಆಚೆ ಊಟ ಮಾಡ್ತಾ ಇದ್ದೀವಾ ತಿಂಡಿ ತಿಂತಾ ಇದ್ದೀವಾ ಓಕೆ ತಿಂತಾ ಇಲ್ಲ ಬಟ್ ಆದರೂ ನನಗೂ ಸಿಕ್ಕಾಬಿಟ್ಟು ಬೋರ್ ಆಗಿದೆ ಬೋರ್ ನನಗೂ ಆಗಿದೆ ಹಾಗಂದ್ಬಿಟ್ಟು ಈ ಕೊರೋನಾ ಟೈಮಲ್ಲಿ ಆಚೆ ಹೋಗೋದು ಎಷ್ಟು ಸರಿ ಹೇಳಿ ಸ್ವಲ್ಪ ದಿನ ಹೋದ್ಮೇಲೆ ನಾವು ಎಲ್ಲಾದರೂ ಹೋಗೋಣ ಎಲ್ಲಾದರೂ ಅಂದರೆ ಲಾಂಗ್ ವೆಕೇಶನ್ಗೆ ಹೋಗೋಣ ಹೌದಾ ಲಾಂಗ್ ವೆಕೇಶನ್ ಅಂದರೆ ಎಲ್ಲಿಗೆ ಅಬ್ರಾಡ್ ಟ್ರಿಪ್ ಹಾಂ ನೋ ವೇ ಅಬ್ರಾಡ್ ಟ್ರಿಪ್ ಎಲ್ಲ ಇಲ್ಲ ನನ್ನ ಪ್ರಿಯಾರಿಟಿ ಕೊರೋನಾ ಅಫೆಕ್ಟ್ ಆದಾಗಲಿಂದ ಚೇಂಜ್ ಆಗಿದೆ ನಾನು ಹೌಸಿಂಗ್ ಲೋನ್ನ ಬೇಗ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹಾಗಾಗಿ ಅಬ್ರಾಡ್ ಟ್ರಿಪ್ ಎಲ್ಲ ನೋ ವೇ ಓಕೆ ಹೌಸಿಂಗ್ ಲೋನ್ ಇದೆ ನೀವು ತೀರಿಸ್ಬೇಕು ಅದು ನನಗೂ ಅರ್ಥ ಆಗುತ್ತೆ ಆದರೆ ಕೊರೋನಾ ಬಂದಾಗಿಂದ ನನಗೂ ಒಂದು ಫೀಲ್ ಆಗಿದೆ ಏನು ಅದಷ್ಟು ಎಂಜಾಯ್ ಮಾಡೋಣ ಲೈಫ್ನ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಇವತ್ತಿರೋ ನಾಳೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಯಾವಾಗಲೂ ಹೋಗೋದು ಆದಷ್ಟು ಬೇಗ ಹೋಗೋಣ ಅಂತ ಸರಿ ಆದಷ್ಟು ಬೇಗ ಅಲ್ವಾ ನನ್ನ ಹೌಸಿಂಗ್ ಲೋನ್ ಬಾಕಿ ಇರೋದು ಇನ್ನು 20 ವರ್ಷ 25 ವರ್ಷ ಆಯಿತು 5 ವರ್ಷ ಆಗಿದೆ ಇನ್ನು 20 ವರ್ಷ ಆಯಿತಾ ಇನ್ನು 10 ವರ್ಷ ಆದ್ಮೇಲೆ ಹೋಗೋಣ 10 ವರ್ಷ ಆದ್ಮೇಲೆ ಕರ್ಕೊಂಡು ಹೋಗ್ತೀರಾ ಇದೇ ತರ ನೀವು ಒಂದ್ಸಾರಿ ಹೇಳಿದ್ರಿ ಸೂಪರ್ ಬೈಕ್ ತಗೋತೀನಿ ಕಣೋ ಸೂಪರ್ ಬೈಕಲ್ಲಿ ನಾವಿಬ್ಬರೇ ಲಾಂಗ್ ರೈಡ್ ಹೋಗೋಣ ಎಷ್ಟು ಯಾವುದೋ ಊರುಗಳೆಲ್ಲ ಹೇಳಿದ್ರಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನೀವು ಇವಾಗ ತಗೊಂಡ್ರಿ ತಗೊಂಡ್ಮೇಲೆ ನೀವು ತಗೊಳ್ಳೋ ಅಷ್ಟೊತ್ತಿಗೆ ನನಗೆ ಬ್ಯಾಕ್ ಪೇನ್ ಶುರು ಆಯಿತು ಎಲ್ಲಾದ್ರೂ ಹೋಗೋದಕ್ಕೆ ಆಗ್ತಿದ್ಯಾ ಅದೇ ತರ ಇದನ್ನು ನೀವು 10 ವರ್ಷ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅವಾಗಿನ್ನೇನೇನೆ ಹೆಲ್ತ್ ಇಶ್ಯೂಸ್ಗಳು ಆಗಿರುತ್ತೋ ಅಲ್ಲಿ ತನಕ ಕಾಯಕ್ಕಾಗುತ್ತಾ ಈಗಲೇ ಹೋಗೋಣಪ್ಪ ನಾನೇನಾದ್ರೂ ನಿಮ್ಗೆ ಕೇಳ್ತೀನ ಅದ್ ತಗಸ್ಕೊಡಿ ಇದ್ ತಗಸ್ಕೊಡಿ ಅಂತ ಹೌದಾ ಏನು ಕೇಳಲ್ಲಪ್ಪ ನಾನು ಹೌದಾ ಮೊನ್ನೆ ಏನೋ ಕೇಳಾಗಿತ್ತು ಜಾನು ಭೀಮ್ನ ವಾಸದ ಒಂದು ಗಿಫ್ಟ್ ಬಾಕಿ ಇದೆಯಲ್ಲ ಚಿನ್ನದ್ದು ಯಾವಾಗ ಕೊಡಿಸ್ತೀರಾ ಏನೋ ಸರಿ ಸರಿ ಏನಿಲ್ಲ ಏನಿಲ್ಲ ಮತ್ತೆ ನನಗೆ ನೆನಪಿರೋ ಪ್ರಕಾರ ಎಷ್ಟು ವರ್ಷ ನಮ್ಮ ಮದ್ವೆ ಆಗಿದ್ದು ಹೊಸದ್ರಲ್ಲ ನಿಮ್ಗೆ ಕೇಳಿದ್ದು ನಾನೆಲ್ಲೂ ಇಂಡಿಯಾ ಬಿಟ್ಟು ಆಚೆ ಹೋಗಿಲ್ಲಪ್ಪ ಕರ್ಕೊಂಡು ಹೋಗಿ ನನಗೆ ಇಂಡಿಯಾ ಆಚೆ ಅಂತ ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಾ ಕೊರೋನಾ ಇದೆಯಲ್ಲ ಪಾಪ ಕೊರೋನಾ ಹೋದ್ಮೇಲೆ ಅದಕ್ಕೆ ಡಾಡಾಗಿ ಹೇಳ್ತಾ ಇದ್ದೀನಿ ಎಲ್ಲಾದ್ರೂ ಹೋಗೋಣ ಫಾರಿನ್ಗೆ ಅಂತ ನೀನು ಎಲ್ಲಿಗೆ ಹೋಗ್ಬೇಕಂಗಂತ USAಗ ಹಾರ್ಟ್ ಅಟ್ಯಾಕ್ ಆಗೋದು ಬಾಕಿ ಆಗೋಗಿದೆ ಅವ್ರು ಎಷ್ಟಿಂದ ಹೇಳ್ತಾ ಇದ್ದಾಳೆ ಅವಳಿಗಿಂತ ಮುಂಚೆ ನಾನು ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ ಅಬ್ರಾಡ್ ಕರ್ಕೊಂಡು ಹೋಗಿ ಅಂತ ಹಲೋ 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 ಈಗ ತಗೊಂಡ ಈಗಲೇ ಹೋಗಕ್ ಆಗಲ್ಲ ಅದಕ್ಕೆ ಪ್ಲಾನಿಂಗ್ ಅಂತ ಮಾಡಬೇಕು ಸರಿ 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 ಈಗ ಆಯ್ತಾಯ್ತು ಪಪ್ಪ ಫಸ್ಟು ನಿಮ್ಮ ಅಮ್ಮನ ಆಸೆಗೆ ಪೂರೈಸೋಣ ಆಮೇಲೆ ನಿನ್ನ ಆಸೆಗೆ ಬರೋಣ ಓಕೆ ಈಗ ನಿನಗೆ ಅವಳಿಗೆ ಯು ಎಸ್ ನನಗೆ ಬೇರೆ ಬೇರೆ ಲೀಸ್ಟೇ ಇದೆ ಸರಿ ಸರಿ ಆ ಲಿಸ್ಟ್ ಎಲ್ಲ ಕರೆಕ್ಟ್ ಆಗಿ ಪ್ಲಾನಿಂಗ್ ಆಗಬೇಕು ಸಡನ್ ಆಗಿ ಏನು ಮಾಡಕ ಆಗಲ್ಲ ನಾನು ಅದಕ್ಕೆ ಯೋಚನೆ ಮಾಡಿದ್ದೀನಿ ಏನು ಅಂತದ್ದು ನಮ್ಮ ಮನೆಯಲ್ಲಿ ಮೂರು ಹುಂಡಿ ಇದೆ ಅಲ್ವಾ ಓಕೆ ಅದೇ ತರ ನಾಲ್ಕನೇ ಹುಂಡಿ ಮಾಡಿ ಆ ಹುಂಡಿಗೆ ಹಾಕಿದ್ರೆ ಏನು ಪ್ರಯೋಜನ ಬರಲ್ಲ ಕಣೋ ನನ್ನ ಬ್ಯಾಂಕ್ ಅಕೌಂಟ್ ಹಾಕಿ ಬ್ಯಾಂಕ್ ಅಕೌಂಟ್ ಗೆ ಹಾಕಿದ್ರೂ ಬರಿ ಸೇವಿಂಗ್ ಆಗುತ್ತೆ ನನ್ನತ್ರ ಅದಕ್ಕಿಂತ ಬೆಟರ್ ಆಪ್ಷನ್ ಇದೆ ಓಕೆನಾ ಏನಪ್ಪ ಅಂತಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಆರ್ಡಿ ಇಡೋದು बट पोस्ट ऑफिस प्रॉब्लम ऐनंतंद्रे अदु 5 इयर्स मिनिमम लॉक इन पीरियड ओके बट बैंक ಅಲ್ಲಿ ಇಡಬಹುದು ಅದು जस्ट मिनिमम लॉक इन पीरियड इज 6 मंथ्स ಅದರ ಮೇಲೆ ಯಾವಾಗ ಬೇಕಾದರೂ ತೆಗಿಬಹುದು बट पोस्ट ऑफिस रेट ऑफ इंटरेस्ट ಜಾಸ್ತಿ ಇಲ್ಲಿ रेट ऑफ इंटरेस्ट ಸ್ವಲ್ಪ ಕಡಿಮೆ बट समथिंग इज बेटर देन नथिंग ಅನ್ಯಾನೆ ಕೂಡಿದರೆ ಹಳ್ಳ ಓಕೆ ಹಾಗಾಗಿ ಏನು ಮಾಡೋಣ ಸೇವಿಂಗ್ಸ್ ಅಕೌಂಟ್ ಇಲ್ಲ ಹುಂಡಿ ಇಡೋದಕ್ಕಿಂತ ಒಂದು ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ನ ಓಪನ್ ಮಾಡ್ಬಿಟ್ಟು ಅದರಲ್ಲಿ ಮಂತ್ಲಿ ಸೇವಿಂಗ್ಸ್ ಸ್ಕೀಮ್ ಅಂತ ಇರ್ತಾ ಹೋಗೋಣ ಸೋ ನಾವು ಯಾವಾಗ ಟ್ರಿಪ್ ಹೋಗಬೇಕು ಅಂತ ಪ್ಲಾನ್ ಮಾಡ್ತೀವಲ್ಲ ಆವಾಗ 1 ಮಂತ್ 2 ಮಂತ್ಸ್ ಮುಂಚೆ ಅದನ್ನ ಎತ್ಕೊಂಡ್ರೆ ಆಯ್ತು ದಟ್ ವುಡ್ ಬಿ ಅ ಬೆಟರ್ ಆಪ್ಷನ್ ಸ್ವಲ್ಪ ಇಂಟರೆಸ್ಟ್ ಸೇರ್ಸ್ ಬರೋದಂಗೆ ಆಗುತ್ತೆ ಹೌದಾ ಏನಾದರೂ ಮಾಡಿ ಒಟ್ನಲ್ಲಿ ನನಗೆ ಕೊರೋನಾ ಹೋದ್ಮೇಲೆ ಟ್ರಿಪ್ ಕರ್ಕೊಂಡು ಹೋಗಬೇಕು ನೀವು ವರ್ಲ್ಡ್ ಟ್ರಿಪ್ ಪ್ರಾಮಿಸ್ ಮಾಡಿದ್ರಿ ಗೊತ್ತಾ ನೆನಪಿಲ್ಲ ಈಗ ಅದಲ್ಲ ಅಟ್ಲೀಸ್ಟ್ ನಾನು ಬರೀ ಒಂದು ಟ್ರಿಪ್ ಓವರ್ಸೀಸ್ ಆಫ್ ಅಬ್ರಾಡ್ ಅಂತ ಹೇಳ್ತಾ ಇರೋದು ವರ್ಲ್ಡ್ ಟ್ರಿಪ್ ಆಮೇಲೆ ನೋಡಿ ಸರಿ 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 ಪ್ರಾಮಿಸಸ್ ಆರ್ ಮೆಂಟ್ ಟು ಬಿ ಬ್ರೋಕನ್ ಐ ಸೇಡ್ ಓಕೆ ಓಕೆನಾ ಯುಎಸ್ ಕರ್ಕೊಂಡು ಹೋಗ್ತಾರೆ ಅಂತ ಅದರ ಮುಂಚೆ ನಾನು ಹೇಳಿರೋ ಪ್ಲೇಸ್ ಕರ್ಕೊಂಡು ಹೋಗಬೇಕು ನೆಕ್ಸ್ಟ್ ಯುಎಸ್ ಗೆ ओके 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 निन्नासेनु पूरैस्तीनि मम्मासेनु पूरैस्तीनि सद्यक्के नानु ईग प्लानिंग माड्तीनि बिगस्ट स्मॉलर बिगस्ट स्मॉलर स्मॉलर टू बिगर स्मॉलर टू बिगर एंड स्मॉलर ओके ओके येने ಆಗಲಿ ಡಾಡಾ ಹ್ಯಾಸ್ ಟು ಪ್ಲಾನ್ ಆಯ್ತು ಸೋ ಡಾಡಾ ಸೇವಿಂಗ್ಸ್ ಮೋಡ್ ನ ಪ್ಲಾನ್ ಮಾಡುತ್ತೆ ಓಕೆನಾ ಡನ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ನಮ್ಮ ಆಸೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಯಾವ ತರ ಪ್ಲಾನ್ ಮಾಡ್ತಾ ಇದೀವಿ ಅಂತ ಹಾಗೆ ನೀವು ಕೂಡ ನಿಮ್ಮ ಆಸೆ ಚಿಕ್ಕ ಪುಟ್ಟದ್ದೇ ಇರಲಿ ಅದಕ್ಕೆ ಕ್ಲೀನ್ ಆಗಿ ಪ್ಲಾನಿಂಗ್ ಮಾಡ್ಕೋಬೇಕು ಸೊ ಯು ಬೆಟರ್ ಡೂ ಇಟ್ ಪ್ಲಾನಿಂಗ್ ಇನ್ ದ ಸೆನ್ಸ್ ಹನಿ ಹನಿ ಗುಡಿದರೆ ಹಲ್ಲ ಅಂತ ಹೇಳಿದ್ರಲ್ಲ ಅದೇ ರೀತಿಲಿ ನಾವು ಎಷ್ಟೋ ಆಸೆಗಳನ್ನ ಇಟ್ಕೊಂಡಿರ್ತೀವಿ ಆದರೆ ಕಮಿಟ್ಮೆಂಟ್ಸ್ ಎಷ್ಟಿರುತ್ತೆ ಅಂದರೆ ಅದನ್ನ ಪೂರೈಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಟೈಮಲ್ಲಿ ಓಕೆ ಸ್ವಲ್ಪ ಇವತ್ತು ಶುರು ಮಾಡಿದ್ರೆ ಒಂದು ಸ್ವಲ್ಪ ದಿನನೇ ಶುರು ಮಾಡಿದ್ರೆ ಅದು ನಮಗೆ ಗೊತ್ತಿಲ್ಲದೆ ದೊಡ್ಡದಾಗುತ್ತೆ ಅದಕ್ಕೆ ಈ ಥರ ಒಂದು ಸೇವಿಂಗ್ಸ್ನ ಮಾಡ್ಕೊಳ್ಬೋದು ತುಂಬ ತರಾವರಿ ರೀತಿಯಲ್ಲಿ ಮಾಡ್ಕೊಳ್ಬೋದು ನಾನು ಹೇಳಿದಾಗೆ ಹುಂಡಿ ಇಟ್ಕೊಳ್ಬೋದು ಮನೆಯಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಸೇವ್ ಮಾಡ್ಬೋದು ಪೋಸ್ಟ್ ಆಫೀಸಲ್ಲಿ ಸೇವ್ ಮಾಡ್ಬೋದು ಸಮ್ ಸ್ಮಾಲ್ ಅಮೌಂಟ್ ಅಷ್ಟೇ ಜಾಸ್ತಿ ಅದು ನಮ್ಮ ಕೈಯಲ್ಲಿ ಚಿಕ್ಕ ಚಿಕ್ಕ ಪುಟ್ಟದಿಂದನೇ ಸ್ಟಾರ್ಟ್ ಮಾಡಿ ಇಷ್ಟೇ ಅಂತಲ್ಲ ಅದೆಷ್ಟಾದ್ರೂ ಆಗ್ಬೋದು ಅಂಡ್ ನಾವು ಟ್ರಿಪ್ಗೆ ಅಂತಾನೆ ಅಲ್ಲ ಅದು ಮನೆಗೆ ಏನೋ ಒಂದು ವಸ್ತು ಬೇಕಾಗಿರುತ್ತೆ ಅಥವಾ ಮಕ್ಕಳಿಗೆ ಫೀಸ್ ಆಗಿರ್ಬೋದು ಏನೋ ಆದ್ರೂ ಒಂದು ಎಲ್ಲೋ ಒಂದ್ ಕಡೆ ಯುಟಿಲೈಸ್ ಆಗುತ್ತೆ ಓಕೆ ಸೊ ಹ್ಯಾಪಿ ಸೇವಿಂಗ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ತುಂಬಾ ಜನಕ್ಕೆ ಶೇರ್ ಮಾಡಿ ಹೊಸಬ್ರು ಏನಾದರೂ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಲೈಕ್ಸ್ ಅಂಡ್ ಕಮೆಂಟ್ಸ್ ತುಂಬಾ ಖುಷಿ ಕೊಡುತ್ತೆ ಪ್ಲೀಸ್ ಡೂ ಲೈಕ್ ಬಾಯ್ ಬಾಯ್